ಬಾಲಿವುಡ್ನ ಖ್ಯಾತ ನಟಿ ಕರೀನಾ ಕಪೂರ್ ತೈಮೂರ್ಗೆ ಜನ್ಮ ನೀಡಿದ ನಂತರ ಗುಡ್ ನ್ಯೂಸ್ ಮತ್ತು ಲಾಲ್ ಸಿಂಗ್ ಚಡ್ಡಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಕರೀನಾ ತೆರೆ ಮೇಲೆ ಬರದೆ ಸುಮಾರು 1 ವರ್ಷ ಮೇಲಾಗಿದೆ. ಸದ್ಯ ಗುಡ್ ನ್ಯೂಸ್ ಟ್ರೈಲರ್ ಮೂಲಕ ಸದ್ದು ಮಾಡುತ್ತಿದ್ದ ಕರೀನಾ ಈಗ ಸಾವಿನ ಮನೆಯಲ್ಲಿ ನಕ್ಕು ಸುದ್ದಿಯಾಗಿದ್ದಾರೆ. ಇತ್ತೀಚೆಗೆ ಖ್ಯಾತ ಫ್ಯಾಷನ್ ಡಿಸೈನರ್ ಮನೀಶ್ ಮಲ್ಹೋತ್ರಾ ತಂದೆ ಕೊನೆಯುಸಿರೆಳೆದಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ 90 ವರ್ಷದ ಮನೀಶ್ ತಂದೆ ನಿಧನರಾಗಿದ್ದಾರೆ. ಮಲ್ಹೋತ್ರಾ ಕುಟುಂಬ ಬಾಲಿವುಡ್ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಸಂತಾಪ ಸೂಚಿಸಲು ಬಾಲಿವುಡ್ನ ಅನೇಕ ಗಣ್ಯರು ಮನೀಶ್ ಮನೆಗೆ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಟಿ ಕರೀನಾ ಕಪೂರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಸಹೋದರಿ ಕರೀಶ್ಮಾ ಕಪೂರ್ ಜೊತೆ ಆಗಮಿಸಿದ ಕರೀನಾ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದಕ್ಕೆ ಕಾರಣ ಕರೀನಾ ನಗುತ್ತಾ ಮನೆಯಿಂದ ಹೊರಬಂದಿದ್ದಾರೆ. ಕರೀನಾ ಮನೀಶ್ ಮನೆಯಿಂದ ಹೊರಬರುವಾಗ ಜಯಾ ಬಚ್ಚನ್ ಎದುರಾಗಿದ್ದಾರೆ. ಜಯಾ ಬಚ್ಚನ್ಗೆ ಹಾಯ್ ಹೇಳುತ್ತಾ ಕರೀನಾ ನಗುತ್ತಾ ಬಂದಿದ್ದಾರೆ. ಕರೀನಾ ಈ ನಗು ಈಗ ಟ್ರೋಲಿಗರಿಗೆ ಆಹಾರವಾಗಿದೆ. ಸಾವಿನ ಮನೆಯಲ್ಲೂ ನಗುತ್ತಿದ್ದಾರೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಕರೀನಾ ಟ್ರೋಲ್ ಆಗಿರೋದು ತೀರಾ ಕಮ್ಮಿ. ಗಂಡ ಮಗು ಅಂತ ಬ್ಯುಸಿಯಾಗಿರೋ ಕರೀನಾ ಈಗ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ.